ಸುಮಾರು ಇವತ್ತು ನಮ್ಮ ಬಳ್ಳಾರಿ ಸ್ವಲ್ಪ ಡಿಸೈನಾಗಿದೆ ಕೊಪ್ಪಳ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಯಿತು ಮತ್ತು ಇಡೀ ಒಂದು 10 ಜಿಲ್ಲೆಗಳಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಪಕ್ಷದ ಕಡೆಯಿಂದ ನಿಲ್ಲೋದಕ್ಕೆ ಸುಮಾರು ಜನ ತಯಾರಾಗಿದ್ದಾರೆ. ಆದರೆ ನಾನು ಒಂದೊಂದಾಗಿ ನಾನೇ ಇವತ್ತು ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿ ಅಂತ ಹೇಳಿ ಇವತ್ತು ಪಕ್ಷ ಒಂದು ಬಹಳಷ್ಟು ಕಡಿಮೆ ಕಾಲಾವಧಿಯಿರೋ ಕಾರಣ ಎಲ್ಲೆಲ್ಲಿ ಜನರಿಗೆ ಒಂದು ಅತಿ ವಿಶ್ವಾಸ ಅಂದರೆ ನಾವು ಗೆದ್ದೇ ಗೆಲ್ತೇವೆ ಅನ್ನೋಂಥ ಒಂದು ಕ್ಷೇತ್ರಗಳೆಲ್ಲವುದರಲ್ಲೂ ಕೂಡ ನಾನು ಪದಯಾತ್ರೆಗಳಾಗಿರ್ಬೋದು ಮತ್ತು ಸಾರ್ವಜನಿಕ ಸಭೆಗಳ ಮೂಲಕ ನಾನು ಕೆಲಸ ಮಾಡ್ತಾಯಿದ್ದೇನೆ. ಹಾಗಾಗಿ ಸಿಂಧನೂರಲ್ಲಿ ಕೂಡ ಇವತ್ತು ಈ ಗಾಯತ್ರಿ ದೇವಿ ಮಂಟಪ ಮತ್ತು ಮಠದಿಂದ ಅಂಬಾದೇವಿ ಮಠದವರೆಗೆ ಪದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಕೃಷಿ ಅಂದರೆ ರೈತರ ಪರವಾಗಿ ಪ್ರಣಾಳಿಕೆಯನ್ನು ಇವತ್ತಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ನಾನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಸಭೆಯಲ್ಲಿ ನಾನು ಹೇಳ್ತೇನೆ, ಎಲ್ಲ ಪ್ರಣಾಳಿಕೆ ವಿಚಾರಗಳನ್ನ ಅಲ್ಲೇ ನಾನು ಹೇಳ್ಬಿಡ್ತೇನೆ. ಇನ್ನೊಂದು 2 ತಾಸು ಇದೆ ಅಷ್ಟೇ.